ಓ ಈ ಮನುಷ್ಯ ಹೇಳಿದ್ದೆ ನಿಜ ಆಗುತ್ತೆ. ಸೊ ಅದ್ರ ನಂತರ ಅವರಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಸರಿ ಇಂಥ ಒಬ್ಬ ವ್ಯಕ್ತಿ ಇದ್ರೆ ಒಳ್ಳೆಯದು, ಪ್ರತಿಯೊಂದು ವಾಸ್ತು ಇರ್ಬೋದು ಮತ್ತೊಂದು ವಿಷಯ ಇರ್ಬೋದು ಎಲ್ಲ ನಾವು ಅವ್ರ ಹತ್ರ ತಿಳ್ಕೊಬೋದಲ್ಲ, ಏನು ನಡೆಯುತ್ತೆ ಅಂತಲೂ ನಮ್ಮ ಫ್ಯೂಚರಲ್ಲಿ ಗೊತ್ತಾಗುತ್ತಲ್ಲ ಅಂತ ನಾವು ಅಂದ್ಕೊಂಡ್ವಿ. ಅಷ್ಟೇ ಅಲ್ಲ, ನನಗೆ 16 ಇಯರ್ಸ್ ಇದ್ದಾಗ, ನನಗೆ 16 ವರ್ಷ ಇದ್ದಾಗ ನನಗೆ ಒಂದು ವಿಷಯ ಹೇಳಿದರು, ನನ್ನ ಜೀವನದಲ್ಲಿ ಈ ಥರ ಬದಲಾಗುತ್ತೆ, ನನ್ನ ಲೈಫ್ ಈ ಥರ ಆಗುತ್ತೆ, ನನಗೊಂದು ಹೆಣ್ಮಗು ಆಗುತ್ತೆ. ಸೊ ಆ ಮನುಷ್ಯ ಹೇಳಿದ ಎಲ್ಲಾನು ಸತ್ಯ ಆಗಿದೆ. ಸೊ ಆ ಒಂದು ನಂಬಿಕೆಯಲ್ಲಿ ನಾವು ತಿರ್ಗಾ ಅವನ ಹತ್ರ ಸೇರಿಸ್ಕೊಂಡ್ವಿ. ನೋಡಿ, ಅವರು 1000 ಮಾಡಿರ್ತಾರೆ, ಅದಕ್ಕೆಲ್ಲ ನನಗೆ ಸಂಬಂಧನೂ ಇಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತು ಇಲ್ಲ. ಅವ್ರ ಹತ್ರ ಪಡ್ಕೊಂಡಿರುವಂತ 75 ಲಕ್ಷ ವಾಪಸ್ ಕೊಟ್ಬಿಟ್ಟು ನಮಗದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ತೀರ್ಮಾನ ಮಾಡಿದಿರಾ? ಹೌದು ಹೌದು ಮೇಡಮ್. ಈಗ ನೋಡಿ, ನಾನು ಇನ್ನೂ ಸಿನಿಮಾಗಳು ಮಾಡಬೇಕು ಅಂತ ಈಗಷ್ಟೇ ಯೋಚನೆ ಮಾಡ್ತಾ ಇದ್ದೆ. ಲಾಕ್ಡೌನ್ ಆಯ್ತು, ಕೊರೋನಾದೆಲ್ಲ ಮುಗಿತಾ ಬಂತು. ಸೊ ಇನ್ನಾದ್ರೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋಣ ಅಂದ್ಬಿಟ್ಟು ನಾನು 2-3 ಸಿನಿಮಾಗಳ ಒಂದು ಪ್ರೊಡಕ್ಷನ್ ಬೇರೆ ಅಂದ್ರೆ ಬೇರೆ ಪ್ರೊಡ್ಯೂಸರ್ಸ್ ಜೊತೆ ಮಾತುಕತೆಯಲ್ಲಿದ್ದೀನಿ. ನಮ್ಮ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿದ್ದೀನಿ. ಇಂಥ ಟೈಮಲ್ಲಿ ಈ ಥರ ಒಂದು ಕೆಟ್ಟ ಸುದ್ದಿ ಇದೆಯಲ್ಲ, ಎಲ್ಲ ಒಂದು ಕಡೆ ನಮ್ಮನ್ನ ವೀಕ್ ಮಾಡಿಬಿಡುತ್ತೆ. ಖಂಡಿತವಾಗ್ಲೂ ಇಲ್ಲ, ಮಾಡಿದ್ರೆ ನನ್ನ ಬ್ಯಾನರ್ ಅಲ್ಲಿ ಮಾಡ್ತೀನಿ, ಇಲ್ಲಾಂದ್ರೆ ಯಾರಾದರೂ ಒಳ್ಳೆ ಪ್ರೊಡ್ಯೂಸರ್ ಬಂದರೆ ಅವ್ರ ಬ್ಯಾನರ್ ಅಲ್ಲಿ ಮಾಡ್ತೀನಿ. ಇಲ್ಲ ಇಲ್ಲ, ಮಾತುಕತೆ ನಡೀತಾ ಇತ್ತು. ನಾನು ಒಂದು 2-3 ಜನ ಹೆಸರುಗಳನ್ನ ಹೇಳ್ತಾ ಇದ್ದೆ ಈ ಥರ ಮಾಡ್ಸೋಣ, ಅವರು ಒಂದು ಬೇರೆ ಡೈರೆಕ್ಟರ್ಗಳ ಹೆಸರು ಹೇಳ್ತಾ ಇದ್ರು. ಸರಿ ಆಯ್ತು, ಒಳ್ಳೆ ಡೈರೆಕ್ಟರ್ ಯಾರು ಬರ್ತಾರೆ, ಒಳ್ಳೆ ಟೀಮ್ ಸೆಟ್ ಮಾಡಿ ಮಾಡೋಣ ಅಂತ ಇದ್ವಿ ಅಷ್ಟೇ. ನಾನು ರಾಜಕೀಯ ಬರ್ತೀನಿ ಅಂತಲ್ಲ, ನನ್ನ ಫ್ಯಾಮಿಲಿಯಲ್ಲಿ ರಾಜಕೀಯ ಬಾಬಾ ಅಂತ ತುಂಬ ಇದು ಮಾಡ್ತಾ ಇದ್ರು. ನನಗೇನಂದ್ರೆ ಸ್ವಲ್ಪ ವರ್ಷ ನಾನು ಸಿನಿಮಾದಲ್ಲಿ ಮಾಡೋಣ, ಅದಾದ ನಂತರ ರಾಜಕೀಯ ನೋಡೋಣ ಅಂತ ಮಾತ್ರ ನನ್ನ ಮೈಂಡಲ್ಲಿ ಇತ್ತು. ಬರಲೇಬೇಕು ಅನ್ನೋದೇನು ನಂದು ಉದ್ದೇಶ ಇಲ್ಲ. ಖಂಡಿತವಾಗ ಫ್ಯಾಮಿಲಿ ಕರೆದಿದ್ದಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಹೇಳ್ತಾ ಇದ್ರು ರಾಜಕೀಯಕ್ಕೆ ಅಂದ್ರೆ ನನ್ನ ಮನೆಯಲ್ಲಿ. ಆಯ್ತಾ, ಅಷ್ಟೇನಾ? ಹಿಂಗಿದ್ದಾ? ಥ್ಯಾಂಕ್ ಯು. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ನಮ್ಮ ಹತ್ರನೇ ಡೈರೆಕ್ಟಾಗಿ ಕೇಳಿ. ಹ್ಞೂ, ಥ್ಯಾಂಕ್ ಯು.